सरे श्रीनिवास ಈ ದಿವಸ ನಾನು ರಾಯಣರಷ್ಣ ಮಾಡುವ ವಿಧಾನವನ್ನು ನಿಮಗೆ ತಿಳಿಸಿ ಕೊಡುತ್ತೇನೆ ಇದಕ್ಕಿಂತ ಮುಂಚಿತವಾಗಿ ನಾನು ರಾಯಣರಷ್ಣ ಹೆಂಗ್ ಮಾಡಬೇಕು ಅಂತ ನಾನು ಎಲ್ಲಾ ಪ್ರೋಸೆಸ್ ಗಳು ಒಂದು 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 ನಾನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತಾ ಹೋಗಿ ಬಂದಿದ್ದೀನಿ ಅಂದ್ರೆ ಫಸ್ಟ್ ಅರಿಶಿನ ತಗೊಂಡು ಅರಿಶಿನದಾಗ ಹೇಳಿದ್ನಲ್ಲ ಅರಿಶಿನದಾಗ ಬೇಕಾದಷ್ಟು ವಿಧ ನಾನಾ ನಮನದ ಅರಿಶಿನಗಳವ ಬೇಕಾದಷ್ಟು ವೆರೈಟೀಸ್ ಅವ ಅದರಾಗ ತಮಿಳುನಾಡು ಕಡೆ ಸಿಗ್ತದಲ್ಲ ಅದು ಕಸ್ತೂರಿ ಅರಿಶಿನ ಅಂತ ಹೇಳಿ ಈ ತರ ಇರ್ತಾವ ಬೋಟ್ ಇರ್ತಾವ ಈಗ ನಮ್ಮ ಕಡೆ ಹೆಂಗ ಅರಿಶಿನ ಸಿಗ್ತಾವ ಅಂತ ನಾನು ಎಲ್ಲ ತೋರಿಸಿದ್ದೀನಿ ನಿಮಗೆ ಆ ಅರಿಶಿನ ಅಂದ್ರೆ ಊಟಕ್ಕೆ ಬಳಸಲಿಕ್ಕೆ ಅಡಿಗೆಗೆ ಬಳಸಲಿಕ್ಕೆ ಅರಿಶಿನಗಳು ಬೇರೆನೇ ಇರ್ತಾವ ಹಿಂಗೆ ಅಲ್ಲಕ್ಕೆ ಹಚ್ಕೋದು ಮಾಡಲಿಕ್ಕೆ ಅರಿಶಿನ ಬೇರೆನೇ ಇರ್ತಾವ ದೇವರಿಗೆ ಅರಿಶಿನ ಅರಿಶಿನ ಬೇರೆನೇ ಬೇಕಾದಷ್ಟು ವೆರೈಟೀಸ್ ಅವ ಅದರೊಳಗೆ ನಾನು ಮಾಡೋದು ಯಾವಾಗಲೂ ಇದು ಇದ್ರದ್ದು ಕಸ್ತೂರಿ ಅರಿಶಿನ ಒಂದು ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ ಈ ಅರಿಶಿನ ಒಂದು ಇದನ್ನೇ ಮಾಡ್ತಿರ್ತೀನಿ ಹೆಚ್ಚಾಗಿ ಯಾವಾಗಲೂ ಅಗ್ದಿ ಬಣ್ಣ ಬಹಳ ಚಂದ ಹಳುವುದಿ ಬಣ್ಣ ಬರ್ತದೆ ಅದನ್ನೆಲ್ಲ ಹೆಂಗೆ ನೀರಾಗಿ ಹಾಕಿ ತೊಳಿಬೇಕು ಹೆಂಗೆ ನೀರಾಗಿ ನೆನೆಸಿಡಬೇಕು ಆಮೇಲೆ ಅದನ್ನ ಹಿಂಗೆ ದಪ್ಪ ದಪ್ಪ ಆಗಿ ಹಿಂಗೆಲ್ಲ ಆದಮೇಲೆ ಅದನ್ನು ತೆಗೆದು ಬಿಟ್ಟು ಮಿಕ್ಸಿಗೆ ಹಾಕಿ ನಾನು ಹೇಳ್ತಾನೆ ಮಿಕ್ಸಿ ಮುಸ್ರಿ ಇರಬಾರ್ದು ಮುಸ್ರಿಗೆ ಇರಲಾರ್ದಂಥ ಮಿಕ್ಸಿ ಬಳಸಿ ಮನೆಯೊಳಗೆ ಅರಿಶಿನ ಮಾಡಿಕೊಂಡ್ರೆ ಎದೆದಕ್ಕೆ ಉಪಯೋಗಿಸ್ತೀವಿ ಅಂತ ನಾನು ಹೇಳ್ತೀವಲ್ಲ ನೀವು ಬಿಸಿ ನೀರಾಗಿ ಹಾಕ್ಕೊಂಡು ಕಫ ಅಥವಾ ಅದರ ಕುಡಿಲಿಕ್ಕೂ ಬರ್ತದೆ ಅಂದರೆ ಅದು ಪ್ಯೂರ್ ಅರಿಶಿನ ಇರ್ತದಲ್ಲ ಅದನ್ನ ಅದು ಎಲ್ಲದಕ್ಕೂ ಉಪಯೋಗಿಸ್ಲಿಕ್ಕೆ ಬರ್ತದೆ ಆಮೇಲೆ ಹಾಲಾಗಿ ಹಾಕ್ಕೊಂಡು ಕುಡಿಲಿಕ್ಕಾಗಲಿ ಆಮೇಲೆ ದೇವರಿಗೆ ಎರಸ್ಲಿಕ್ಕಾಗಲಿ ಅಡಿಗೆಗೆ ಬಳಸಲಿಕ್ಕಾಗಲಿ ಆಮೇಲೆ ಈ ಥರನೇ ಎಣ್ಣೆ ಅರಿಶಿನ ಮಾಡಿಕೊಂಡು ಗಲ್ಲ ಕಚ್ಚಿಕೊಳ್ಳಿಕ್ಕೆ ಮುತ್ತೈದೇರಿಗಾಗಲಿ ಈ ಥರ ಏನ ಎಲ್ಲದಕ್ಕೂ ಒಳ್ಳೆ ಒಂದು ಒಳ್ಳೆ ಕ್ವಾಲಿಟಿ ಇತ್ತಂತಂದ್ರೆ ಅದನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಸರಿಯಾಗಿ ಬರ್ತದೆ ಮತ್ತು ಅದರೊಳಗೆ ಇದು ಬಾಜಾರ್ಲಿಂದ ತಂದ ಅರಿಶಿನ ಇತ್ತಂತಂದರೆ ಸ್ವಲ್ಪ ಹೊಟ್ಟೆ ತೊಗೋಬೇಕಾದ್ರೆ ಸ್ವಲ್ಪ ಏನು ಅದು ಹೆಂಗೆ ಅದನ್ನು ಏನೋ ಅಂತ ಹಿಂಗೆ ಅನ್ನಿಸ್ಬಿಡ್ತದೆ ಆಮೇಲೆ ಮುಖಕ್ಕೆ ಅದು ಹಚ್ಕೊಂಡ್ರೆ ಅಲರ್ಜಿ ಆಗ್ತದೆ ಏನೋ ಅಂತ ಹಿಂಗೆಲ್ಲ ಅನುಮಾನ ಬರ್ತದೆ ಅದಕ್ಕಾಗಿ ನಾವು ಆದಷ್ಟು ಮನೆಯಾಗ ಅಗ್ದಿ ಈಸಿ ಮೆಥಡ್ದಿಂದ ಹೇಳಿಕೊಡ್ತಾ ಇದ್ದೀನಿ ನಾನು ನಿಮ್ಗೆ ಅರಿಶಿನ ಮಾಡೋದು ಏನೇನೇನೇನೇನೂ ಕಷ್ಟ ಇಲ್ಲ ಯಾಕಂತಂದ್ರೆ ಹೇಳದ್ನಲ್ಲ ಇವಾಗ ಇಲ್ಲಿ ನೋಡಿ ನಾನು ಅರಿಶಿನ ಎಲ್ಲ ಮಾಡಿದ್ದೆ ಈ ಥರ ಈಗಿಲ್ಲ ಆಗ್ಯದಲ್ಲ ಇನ್ನು ಇಷ್ಟು ಈ ಲೆವೆಲಿಗೆಲ್ಲ ಹೆಂಗೆ ಮಾಡ್ಬೇಕನ್ನೋದು ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಈಗ ಅರಿಶಿನ ಈ ಥರ ಹೆಂಗೆ ಮಾಡ್ಬೇಕನ್ನೋದು ಗೊತ್ತಾಯ್ತಾ ಇನ್ನು ದಿನ ಒಣಗಿಲ್ಲ ಇದು ಹಸಿ ಅದ ಇದು ಒಣಗಿದ ಆದ್ಮೇಲೆ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೊಂದು ಸಲ ಮಿಕ್ಸಿಗೆ ಹಾಕಿ ಎರಡೆರಡು ಸಲ ಮಿಕ್ಸಿಗೆ ಹಾಕಿ ಈಗ ಬಿಸುಕಲ್ಲಿತ್ತು ಅಂದರೆ ಬೀಸೇ ಬಿಡಬೇಕು ಈ ಥರ ಇದು ಕೂಡ ನಾ ಮಾಡಿದ್ದೆ ಅರಿಶಿನ ಮನೆಯಾಗ ಇದು ಹೋದ ತಿಂಗಳು ಮಾಡಿದ್ದು ಈ ಥರ ಅರಿಶಿನ ಇದು ನಾ ಮಾಡಿದ್ದೆ ಅದನ್ನು ಈಗ ಇದು ರಾಯಣ ಅರಿಶಿನ ಮಾಡಲಿಕ್ಕೆ ಬಳಸ್ತಾ ಇದ್ದೀನಿ ಈಗ ಈ ಥರ ನೋಡಿರಿ ಎಷ್ಟು ಕಲರ್ ಬಣ್ಣ ಅದ ನೋಡಿರಿ ಬಣ್ಣ ಬಂದದೆ ಇದನ್ನು ಮಿಕ್ಸಿಗೆ ಹಾಕಿ ಎರಡೆರಡು ಸಲ ಮೂರು ಸಲ ಹಾಕಿ ಈ ಥರ ಬೆಳ್ಳಿಗಿನ ಬಟ್ಟೆ ಒಳಗೆ ವಸ್ತ್ರಗಳು ಮಾಡಿದ್ರೆ ಈ ಥರ ಆಗ್ಯದ ಅಂದರೆ ಸುಮ್ಮನೆ ನೀವು ಇದರೊಳಗೆ ಊಟಕ್ಕೆ ಬಳಸಲಿಕ್ಕತ್ರ ಅಡುಗೆ ಒಳಗೆ ಬಳಸಲಿಕ್ಕತ್ರ ಅಷ್ಟು ಸುಮ್ಮ ಜರಡಿ ಹಿಡಿದ್ರೆ ನಡೀತದೆ ರಾಯಣ ಅರಿಶಿನ ಮಾಡಬೇಕಾದ್ರೆ ಸಹ ಹಿಂಗೆ ವಸ್ತ್ರಗಳು ಮಾಡ್ಬೇಕು ಹಿಂಗೆ ಬಟ್ಟೆ ಒಳಗೆ ಹಾಕಿ ಸೋಸಬೇಕು ಇವಾಗ ನಾನು ಹೆಂಗೆ ಮಾಡಬೇಕಂತ ಅನ್ನೋದು ಅರಿಶಿನ ಮಾಡೋದು ವಿಧಾನನ ತೋರಿಸ್ತೀನಿ ಈ ಥರ ಒಂದು ತಟ್ಟಿ ಅಥವಾ ಪರಾತಿ ಈ ಸಲ ನಾನು ಭಾಳ ಸಾಲ್ಟ್ ಮಾಡ್ಲಿಕ್ಕತ್ತೀನಿ ಇವತ್ತು ಶುಕ್ರವಾರ ಮಂಗಳವಾರ ಇದ್ದಾಗ ಮಾಡ್ಬೋದು ಒಳ್ಳೆಯ ದಿವಸ ನೋಡಿಕೊಂಡು ಮಾಡ್ಬೋದು ರಾಯಣ ಅರಿಶಿನ ಆದರೆ ಅರಿಶಿನ ತೊಳಿಬೇಕಾದ್ರೆ ಮಾತ್ರ ಬುಧವಾರ ಶನಿವಾರ ತೊಳಿಬೇಕು ಇದು ಅನ್ನೋದು ಬೀಸಿದ್ರೆ ಮುಂದೆ ಯಾವ ಥರ ಈ ಥರ ಆಗ್ತದೆ ಇದು ನಾನು ಮಾಡಿದ್ದೆ ಅದು ಯಾಕಂದ್ರೆ ಮನೆಯೊಳಗೆ ಮಾಡಿದ್ದೆ ಇದು ಈಗ ಇದು ಮಾಡಿ ತೋರಿಸೋ ಸಲುವಾಗಿ ಇಟ್ಟಿದ್ದೀನಿ ಇದು ಒಂದು ತಟ್ಟಿ ಅಂದರೆ ಒಂದು ಪರಾತ ಗಿರಾತ ತೊಗೋಬೇಕು ಸಲ ಸ್ವಲ್ಪ ತೊಗೊಂಡಿದ್ದೀನಿ ಅಲ್ಲ ಅದ್ರ ಸಲುವಾಗಿ ಇಷ್ಟು ತಟ್ಟಿ ಸಾಕು ಈ ತಟ್ಟಿ ಒಳಗೆ ನಾವು ಏನೇನು ಹಾಕೋಬೇಕಂತ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಇದು ಬಾದಾಮಿ ಇದು ಬಾದಾಮಿ ಇದು ಜೇನುತುಪ್ಪ ಪ್ಯೂರ್ ಜೇನುತುಪ್ಪ ಮತ್ತು ಇವಾಗ ಜೇನುತುಪ್ಪ ಪ್ಯೂರ್ ಅಂತ ಹೇಳಿ ಕೊಡ್ತಾರೆ ಬಾಜಾರ್ದಾಗಿಂದು ಹೆಚ್ಚಾಗಿ ಒಮ್ಮೊಮ್ಮೆ ನಾವು ಊರ ಕಡೆಯಿಂದ ತರಿಸಿರ್ತೀನಿ ಅದು ಹಾಕಿರ್ತೀನಿ ಈ ಸಲ ಇದೇ ಅದು ಹಾಕಿದ್ದೀನಿ ಆಮೇಲೆ ಇದನ್ನು ಮೇಣ ನಾ ಯಾವ ದಿವಸ ಮುಂಚೆ ಮಾಡಿ ತೋರಿಸಿದ್ನಲ್ಲ ಮೇಣ ಅಂತೇಳಿ ಯಾವ ಥರ ಮಾಡಬೇಕಂತೇಳಿ ಹಣೆಗೆ ಹಚ್ಕೊಂಡು ಮೇಣ ಇದು ಮೇಣ ಆಮೇಲೆ ಇದು ಕೊಬ್ಬರಿ ಎಣ್ಣೆ ಈಗ ರಾಯಣರಷ್ಣಕ್ಕೆ ಮಾಡ್ತಕ್ಕಂಥ ಪದಾರ್ಥಗಳು ಆಮೇಲೆ ಇದು ಎಲ್ಲ ಈಗ ಇದು ಬಾದಾಮಿ ಎಣ್ಣೆ ತಂಪಿರ್ತದೆ ಅಂದರೆ ಮುಖಕ್ಕೆ ಕಾಂತಿ ಬರ್ತದೆ ಅದಕ್ಕೆ ಏನೇನು ಹಾಕಬೇಕು ಅಂತ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ಏನಿದೆ ಅಂತಂದರೆ ಪಚ್ಚ ಕರ್ಪೂರ ಪುದೀನ ಅರ್ಕ ಮತ್ತಿದ್ರೆ ಅಜ್ವೈನ್ ಅರ್ಕ ಅವು ಮೂರು ಕುಡಿಸಿದ್ರೆ ಈ ಥರ ಎಣ್ಣೆ ಆಗ್ತದೆ ಅಂತ ಹೇಳಿದ್ನಲ್ಲ ಇದನ್ನು ಹಾಕಬೇಕು ರಾಯಣ ಅರಿಶಿನಕ್ಕೆ ಇನ್ನೊಂದು ಒಂದು ವಸ್ತು ಹಾಕ್ತಾರೆ ಅದು ನನ್ನ ಹತ್ರ ಇಲ್ಲ ರಾಳ ಅಂತಾರೆ ಅದಕ್ಕೆ ಒಂಥರ ಜಿಗಿ ಈ ಥರ ಜಿಗಿಗಟ್ಟು ಬರ್ತದೆ ಒಂಥರ ಅಂಟಿದ್ದಂಗೆ ರಾಳ ಅಂತಾರೆ ಅದಕ್ಕೆ ಅದನ್ನು ರಾಳ ತಂದ್ರೂ ಬಳಸ್ತಾರೆ ಅದು ನನ್ನ ಹತ್ರ ಇಲ್ಲ ಆಮೇಲೆ ಇದು ಅನ್ನೋದು ಪಚ್ಚ ಕರ್ಪೂರ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ಪಚ್ಚ ಕರ್ಪೂರ ಇದು ಒಂದು ಸ್ವಲ್ಪ ಹಾಕ್ಕೊತೀವಿ ಇಲ್ಲಿ ಪಚ್ಚ ಕರ್ಪೂರ ಇದು ಯಾಕಂತಂದರೆ ಇದನ್ನು ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡ್ತದೆ ಪಚ್ಚ ಕರ್ಪೂರ ಹಾಕಿದ್ದೀನಿ
ಆಮೇಲೆ ಈ ತುಳಸಿಲಿಂದ ಮಾಡಿದ ಎಣ್ಣೆ ಅಂದರೆ ತುಳಸಿಯನ್ನು ತೆಗೆದುಬಿಟ್ಟು ಎಣ್ಣೆ ಒಳಗೆ ಹಾಕಿ ಅಂದರೆ ಸ್ವಲ್ಪ ಇದನ್ನು ಮಾಡ್ಕೋಬೇಕು, ಸಣ್ಣ ಕಲ್ಪತ್ನಾಗ ಹಿಂಗೆ ಹಿಂಗೆ ಅರ್ಕೊಂಡು ಅದನ್ನು ಎಣ್ಣೆ ಒಳಗೆ ಹಾಕಿ ಅದು ಎಣ್ಣೆ ತಕ್ಕೋಬೇಕು. ಅದು ಎಣ್ಣೆ ಅದು ಎಣ್ಣೆನೂ ಹಾಕಬೇಕಿದ್ರೆ ಭಾಳ ಅಗ್ದಿ ಸುಗಂಧವಾದ ವಾಸನೆ ಬರ್ತದೆ, ತುಳಸಿನೂ ಹಾಕಬೇಕು. ಆಮೇಲೆ ಇದು ಏನು ಅಂತಂದರೆ ಕೇದಿಗೆ ಎಣ್ಣೆ, ಕೇವಡ ಅಂತಾರೆ ಕೇದಿಗೆ ಎಣ್ಣೆ, ಇದು ಕೇದಿಗೆದಿಂದ ಮಾಡಿದಂಥ ಇದು ಕೇದಿಗೆ ಎಣ್ಣೆನು ಮನೆಯೊಳಗೆ ಮಾಡ್ಬೋದು. ಹೆಂಗೆ ಮಾಡಬೇಕನ್ನೋದು ನಾನು ಮತ್ತೆ ಮುಂಬರುವ ದಿನಸುಗಳಲ್ಲಿ ನಾನು ತೋರಿಸ್ತೀನಿ. ಇದು ಅಂದರೆ ಇದು ಏನಂದರೆ ಮಲ್ಲಿಗೆ ಎಣ್ಣೆ ಅಂದರೆ ಜಾಸ್ಮಿನ್ ಅಂತಾರಲ್ಲ, ಸುಗಂಧಭರಿತವಾದಂಥ ದುಂಡು ಮಲ್ಲಿಗೆ ಇರ್ತಾವಲ್ಲ ಅದರ ಎಣ್ಣೆ ಇದು, ಆ ವಾಸನೆ ಬರ್ತದೆ ಇದನ್ನು. ಆಮೇಲೆ ಇದು ಏನು ಅಂತಂದರೆ ಇದು ಪಲಾವದ್ದು ಎಲೆ ಅಂತಾರೆ, ಅಥವಾ ಬಾಸುಮತಿ ಎಲೆಯೂ ಅಂತಾರೆ. ಈ ಎಲೆಯೂ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಇದರಲ್ಲಿಂದ ಇದು ಇವಾಗ ಏನು ಹೇಳಂಗಿಲ್ಲ ಇದ್ರ ಬಗ್ಗೆ. ಅದು ಏನು ಐಟಮ್ ಮಾಡಬೇಕನ್ನೋದು ನಾನು ಮಾಡುವಾಗೆ ತೋರಿಸ್ತೀನಿ. ಬಟ್ ಈ ಇದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಎಣ್ಣೆ ಸಣ್ಣ ಇದು ಕಟ್ ಮಾಡಿ ಎಣ್ಣೆ ಒಳಗೆ ಹಾಕಿ ಮೆಂತ್ಯ ಹಾಕಿ ಕುದಿಸಿ ತೆಕ್ಕೋಬೇಕು ಹೊರಗಡೆ. ಇದು ತಲೆಗೂ ಹಚ್ಕೋತಾರೆ ಮತ್ತು ಅರಿಶಿನ ಇದು ರಾಣ ಅರಿಶಿನಕ್ಕೂ ಇದು ಉಪಯೋಗಿಸ್ತಾರೆ. ಅದಕ್ಕೆ ಇದು ಅದು ಪಲಾವ ಎಲೆ ಅಂದರೆ ಹೇಗೆ ಅಂತ ನಿಮ್ಗೆ ಗೊತ್ತಿರಂಗಿಲ್ಲಲ್ಲ. ಈ ಥರ ಪಲಾವ ಎಲೆ ಇರ್ತವೆ, ಇದು ಭಾಳ ಸುಗಂಧವಾಗಿರ್ತವೆ. ಇದು ಇರ್ತದೆ ಗೌತಿ ಎಲೆ ಅಂತ ಇರ್ತವೆ, ಗೌತಿ ಚಹಾ ಅಂತ ಮಾಡ್ತಾರೆ ಗೌತಿ ಎಲೆ ಅಂತ. ಧಾರವಾಡ ಕಡೆ ತುಂಬ ಜಾಸ್ತಿ ಇರ್ತವೆ, ನಮ್ಮ ಬೆಂಗಳೂರು ಕಡೆನೂ ಕೆಲವು ಇದ್ರೊಳಗೆ ಗಾರ್ಡನ್ದಾಗಲ್ಲಿ ಬೆಳೆಸಿರ್ತಾರೆ ಈ ಥರ ಗೌತಿ ಎಲೆ ಅಂತ. ಅದನ್ನು ಹಾಕ್ಬೋದು. ಇದು ವಿಶೇಷವಾಗಿ ಅಂತಂದರೆ ಇದರದ್ದು ಸುಗಂಧಿತವಾದ ವಾಸನೆ ಬರ್ತದೆ, ಇದು ಬಾಸುಮತಿ ಅಕ್ಕಿ ವಾಸನೆ ಬಂದಂಗೆ ಬರ್ತದೆ, ಹಾಕಬೇಕು ಅಂದರೆ. ಬಟ್ ಇದೆಲ್ಲನೂ ವೈಜ್ಞಾನಿಕವಾಗಿ ನಾವು ಉಪಯೋಗಿಸ್ಕೋಬೇಕು. ಸುಗಂಧವಾಗಿಯೂ ಬರ್ತದೆ, ವೈಜ್ಞಾನಿಕವಾಗಿಯೂ ಇರ್ತದೆ. ಅಂದರೆ ಇವೆಲ್ಲ ಪದಾರ್ಥಗಳು ಯಾವ ಹಾಕ್ತೀವಲ್ಲ ಅವು ದೇವರಿಗೆ ಸಮರ್ಪಣೆ ಆಗತಕ್ಕಂಥ ಪದಾರ್ಥಗಳಿರಬೇಕು. ಯಾಕಂದರೆ ಅರಿಶಿನ ಕುಂಕುಮ ಎಲ್ಲದು ಕುಂಕುಮದಲ್ಲಿ ದುರ್ಗಾದೇವಿ ಸನ್ನಿಧಾನ ಇರ್ತದೆ. ಅದಕ್ಕೋಸ್ಕರ ಮತ್ತೆ ಹೇಳಿದ್ನಲ್ಲಿ ಗ್ರಹಣ ಅರಿಶಿನ ಮಾಡಬೇಕಾದ್ರೆ ಲಕ್ಷ್ಮೀ ಶೋಭಾನೆ ಹೇಳಬೇಕು, ದುರ್ಗಾ ಸುಳಾದಿ ಹೇಳ್ಕೋಬೇಕು. ಆಮೇಲೆ ಮತ್ತು ಕುಂಕುಮ ಮಾಡೋದನ್ನು ವಿಧಾನ ಮುಂದೆ ತೋರಿಸ್ತೀನಿ ಮುಂಬರುವ ದಿನಗಳಲ್ಲಿ. ಕುಂಕುಮ ಮಾಡಬೇಕಾದ್ರೆ ಮಾಡೋದಾದಮೇಲೆ ಮಾಡ್ತಾ ಇರಬೇಕಾದ್ರೆ ಸ್ತ್ರೀ ಸೂಕ್ತ ಪುರುಷ ಸೂಕ್ತ ಹೇಳಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಮೊದಲು ಮಾಡೋ ಮುಂದೆ ಲಕ್ಷ್ಮೀ ಶೋಭಾನ ಅದನ್ನೆಲ್ಲ ಹೇಳಿಬಿಟ್ಟು ದುರ್ಗಾ ಸುಳಾದಿ ಹೇಳ್ಕೊಂಡು ದೇವ್ರ ಮುಂದಿಟ್ಟು ಸಮರ್ಪಣೆ ಮಾಡೋದು. ಶ್ರೀ ಮನ್ಯಾಗ ಹೇಳೋರು ಇದ್ದರು ಅಂತಂದರೆ ಗಂಡಸರಿಗೆ ಬರ್ತಿತ್ತು ಅಂತಂದರೆ ಶ್ರೀ ಸೂಕ್ತ ಹೇಳಿ ಮೂರು ಭಾಗ ಮಾಡಿ ಶ್ರೀ ಸೂಕ್ತ ಹೇಳಿ ಭಗವಂತನಿಗೆ ದೇವರಿಗೆ ಸಮರ್ಪಣೆ ಮಾಡಬೇಕು ಲಕ್ಷ್ಮೀನಾರಾಯಣರಿಗೆ. ಅವಾಗ ಒಂದು ಭಾಗ ದೇವರಿಗೆ ನಾವು ದಿವಸದ ಅರ್ಶನ ಕುಂಕುಮ ದೇವರಿಗೆ ಎರಿಸಿ ಇಟ್ಕೋಬೇಕು, ಒಂದು ಭಾಗ ಮುತ್ತೈದೆಯರಿಗೆ ಕೊಡಬೇಕು, ಒಂದು ಭಾಗ ನಾವು ಹಚ್ಚಿಕೊಳ್ಳಿ ಇಟ್ಕೋಬೇಕು. ಅದೆಲ್ಲ ಪ್ರೊಸೆಸ್ ಅದ. ಇವಾಗ ಇದ್ರಾಯಣ ಅರ್ಶನ ಮಾಡೋದು ಅದನ್ನ ಇದು ಏನು ಪಚ್ಚಕರ್ಪೂರ ಪಚ್ಚಕರ್ಪೂರ ಈ ಥರ ಚೆನ್ನಾಗಿ ಈ ಥರ ಪುಡಿ ಮಾಡ್ಕೋಬೇಕಿದು. ಈ ಥರ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದ್ರಾಗ ಏನೇನು ಹಾಕ್ತಾ ಇದ್ದೀನಿ ಅಂತನ್ನೋದೆಲ್ಲ ಹೇಳ್ತೀನಿ ಈ ಥರ. ಇದು ಪುಡಿ ಆದಮೇಲೆ ಈ ಒಂದು ದೊಡ್ಡದ ತಾಬಾಣ ತೊಗೋಬೇಕು ನೀವು. ನಾನು ಸ್ವಲ್ಪ ಅದ ಅಂತೇಳಿ ತೊಗೊಂಡಿದ್ದೀನಿ. ಲಕ್ಷ್ಮೀ ಶೋಭಾನ ಹೇಳಬೇಕು, ನಾನು ಸುಮ್ಮನೆ ಒಂದು 5 ನೋಡಿ ಹೇಳ್ತೀನಿ. ಯಾಕಂತಂದರೆ ಅಷ್ಟು ಇದು ಹೇಳೋಷ್ಟು ಇದ್ದೀರಾಗಲೇ. ಇದು ಬಾದಾಮಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡ್ರಿ, ಬಾದಾಮಿ ಎಣ್ಣೆ ಆಮೇಲೆ ಇದು ಕೇದಿಗೆ ಎಣ್ಣೆ. ಕೇದಿಗೆ ಎಣ್ಣೆ ಹೆಂಗೆ ಮಾಡಬೇಕನ್ನೋದು ಹೇಳ್ತೀವಿ ಇವಾಗ ನೋಡ್ರಿ. ಈಗ ಕೇದಿಗೆ ಎಣ್ಣೆ ತುಂಬ ಸುವಾಸ ಇರ್ತದೆ ಅದು ಕೇದಿಗೆ ಎಣ್ಣೆ. ಆಮೇಲೆ ಇದ್ರಾಗ ಸ್ವಲ್ಪ ಕೇದಿಗೆ ಪ್ರಮಾಣ ಜಾಸ್ತಿ ಅದ, ಮಲ್ಲಿಗೆ ಪ್ರಮಾಣ ಇದು ಮಲ್ಲಿಗೆ ಎಣ್ಣೆ ಈ ಥರ. ಇದಕ್ಕೆ ಬಾಜಾರದಲ್ಲಿ ಸಿಗ್ತವೆ ಇವು, ಏನಂದರೆ ಅಲ್ಲಿ ಇದ್ರೊಳಗೆ ಕೇಳಿದ್ರೆ ಸಿಗ್ತಾವೆ. ಕೇವಡ ಹತ್ತಾರಂತಾರೆ, ಜಾಸ್ಮಿನ್ ಹತ್ತಾರಂತಾರೆ. ಆಯಿತಾ, ಇವಾಗ ಇವು ಇದನ್ನು ಹಾಕಿದ್ದೀನಿ. ಕೇದಿಗೆ ಎಣ್ಣೆನೂ ಹಾಕಿದ್ದೀನಿ, ಮಲ್ಲಿಗೆ ಎಣ್ಣೆನೂ ಹಾಕಿದ್ದೀನಿ, ಪಚ್ಚಕರ್ಪೂರ ಹಾಕಿದ್ದೀನಿ, ಬಾದಾಮಿ ಎಣ್ಣೆ ಹಾಕಿದ್ದೀನಿ. ಆಯಿತಾ, ಇವಾಗ ಇದನ್ನು ಕೊಬ್ಬರಿ ಎಣ್ಣೆನೂ ಹಾಕ್ಕೋಬೇಕು. ಯಾಕಂದರೆ ಕೊಬ್ಬರಿ ಎಣ್ಣೆ ತಂಪು ಎಷ್ಟು ಹಿಡಿತದ ಆಮೇಲೆ ಮತ್ತೆ ಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ಆಮೇಲೆ ನೋಡಿ ನೋಡಿ ಹಾಕ್ಕೋಣ ಅಂತ. ಆಮೇಲೆ ಇದು ಅನ್ನೋದು ಇದು ಸ್ವಲ್ಪ ಹಾಕ್ಕೋಬೇಕು. ಯಾಕಂದರೆ ಸ್ವಲ್ಪ ಇದು ಇದು ಆಗ್ತದೆ ಏನಂದರೆ ಸ್ಟ್ರಾಂಗ್ ಇರ್ತದೆ ಅದು. ಯಾಕಂದರೆ ಸುಮ್ಮನೆ ಸ್ವಲ್ಪ ಹಾಕ್ಕೋಬೇಕು, ಯಾಕಂದರೆ ಯಾವುದು ಅಲರ್ಜಿ ಆಗಬಾರ್ದು ಅಂತೇಳಿ ಇದು ಹಾಕ್ಕೋತೀನಿ. ಅದ್ರಾಗ 4 ದಿನ ಅರಕು, ಆಮೇಲೆ ಅಜ್ವಾನ ಅರಕು, ಪಚ್ಚಕರ್ಪೂರ ತಿಂದ. ಇವಾಗ ಇದು ಜೇನುತುಪ್ಪ
ಸ್ವಲ್ಪ ಅದ ಸ್ವಲ್ಪ ಹಾಕಬೇಕು ಇಲ್ಲ ರಾಳ ಇಲ್ಲ ರಾಳ ಅಂತ ನೀರು ಸಿಗ್ತದ ಬಾಳ ನೀವು ಕೇಳಿದ್ರೆ ಗ್ರಂಥಿ ಅಂಗಡಿ ಕೇಳಿದ್ರೆ ರಾಳು ಸಿಗ್ತದೆ ಅದನ್ನು ಆಮೇಲೆ ಈ ಇದ್ರೊಳಗೆ ಒಂದು ಸ್ವಲ್ಪ ಇದು ಏನಂತಾರ ತುಳಸಿ ಎಣ್ಣೆ ಮಾಡಿದ ಇದ್ರಾಗೆ ಕಲಿಸಿದ್ದೀನಿ ನಾನು ತುಳಸಿ ಎಣ್ಣೆನೂ ಇದ್ರಾಗೆ ತುಳಸಿಲಿಂದ ಮಾಡಿದಂತ ಯಾಕಂದ್ರೆ ಜನ ಎಲ್ಲರೂ ಏನು ಹಾಕಬೇಕು ಅನ್ನೋದು ಒಂದು ಗಣ್ಯ ಎದುರಿದ್ರೆ ಅವರಿಗೆಲ್ಲ ಗೊತ್ತಾಗ್ತದೆ ಅಂತ ಇದು ತುಳಸಿ ಇಟ್ಟಿದ್ದೀನಿ ಅದರ ತುಳಸಿ ಎಣ್ಣೆ ಅನ್ನೋದು ಮಾಡಿ ಅದರಾಗೆ ನಾನು ಕಲಿಸೀನಿ ಅದು ಹಾಕೀನಿ ಇವಾಗ ಮೇಣ ಅಂತ ಸ್ವಲ್ಪ ಇದು ಸ್ವಲ್ಪ ಮೇಣ ಇದು ಸ್ವಲ್ಪ ಮೇಣ ಜಾಸ್ತಿ ತೊಗೊಂಡ್ರು ಎಲ್ಲ ಪರವಾಗಿಲ್ಲ ನೋ ಪ್ರಾಬ್ಲಮ್ ಇಷ್ಟೆಲ್ಲ ತೊಗೊಂಡು ಒಂದು ತಾಪಣದಾಗ ಹಿಂಗೆ ಚೆನ್ನಾಗಿ ಹಿಂಗೆ ತಿಕ್ಕಬೇಕು ಇವಾಗ ಇವಾಗ ನೋಡಿ ಎಷ್ಟು ಸಾಧ್ಯ ಅದ ಅಷ್ಟು ಶೋಭಾನವೆನ್ನೀರೇ ಸುರರೋಳು ಸೂಭಗನಿಗೆ ಶೋಭಾನವೆನ್ನೀ ತ್ರಿವಿಕ್ರಮರಾಯಗೆ ಶೋಭಾನವೆನ್ನೀ ಸುರಪ್ರೀತಗೆ ಶೋಭಾನೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಹನ್ನ ಎರಗುವೆ ಪಕ್ಷಿವಾಹನ್ನ ಎರಗುವೆ ಅನುದೇನ ರಕ್ಷಿಸಲಿ ನಮ್ಮ ವಧುವರರ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಾಲಕ್ಷ್ಮಿ ಉದಿಸಿದಳು ಬಾಲೆ ಮಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ ಕಂಬೂಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬೂಜವೆರಡು ಕರೆಯುಗದಿ ಅಂಬೂಜವೆರಡು ಕರೆಯುಗದಿ ಧರಿಸಿ ಸೀತಾಂಬರವನೊಟ್ಟು ಮೆರೆದಾಳೆ ಒಂದು ಕರದಿಂದ ಅಭಯವ ನೀವಳೆ ಮತ್ತೊಂದು ಕೈಯಿಂದ ವರಗಳ ಹೊಂದಿಲ್ಲದ ಆನಂದ ಸಂದೋಹ ಉಳಿಸುವ ಎಂದೀರೆ ನಮ್ಮ ಸಲಹಲಿ ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜೈವಿತ್ತು ಕ್ಷೀರಾಂಬುದಿಯಲ್ಲಿ ಜೈವಿತ್ತು ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದೈದಿ ನಮ್ಮೆಲ್ಲರ ಸಲಹಲಿ ಮದುವೆಯ ಮನೆಯಲ್ಲಿ ಪದವ ಪಾಡಿದರೆ ಮಧುಮಕ್ಕಳಿಗೆ ಮುದುವುದು ಪದಗಳಿಗೆ ಓಲೆ ಭಾಗ್ಯ ದಿನದಿನಕ್ಕೆ ಹೆಚ್ಚು ಮಧು ಮದನ ನಯ್ಯನ ಕೃಪೆಯಿಂದ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ ಶೋಭಾನವೆನ್ನೀರೆ ಸುಗುಣನಿಗೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನೀರೆ ಪ್ರಿಯಾಗೆ ಶೋಭಾನೆ ಬರ್ತಿತ್ತು ಬಾಯಾರ್ಟ್ ಹೇಳಿ ಬರ್ತಿತ್ತಂದ್ರೆ ದುರ್ಗಾಸುರಾದಿ ಹೇಳ್ರಿ ಶೋಭಾನ ಶೋಭಾನವೇ ಶ್ರೀ ಹೋ ಅರಸು ವೆಂಕಟರಾಯಗೆ ಶೋಭಾನ ಶೋಭಾನವೇ ಶ್ರೀ ಹೋ ಅರಸು ವೆಂಕಟರಾಯಗೆ ಅಂದು ಕ್ಷೀರಾಂಬುದಿ ಮತಿಸಲಾಗಿ ಇಂದಿರೆ ಹರುಷದಿಂದುದಿಸಿ ಬಂದು ಕಂದರ್ಪ ಕೋಟಿಲ ವಳ್ಳೆ ಮೂರುತಿಯಾದ ಮಂದಾರ ಮಾಲೆಯು ಹಾಕಿದ ದೇವಗೆ ಶೋಭಾನ ಶೋಭಾನವೇ ಶ್ರೀ ಮೂವರಸು ವೆಂಕಟರಾಯಗೆ ಜನಕನ ಮನೆಯಲ್ಲಿ ರಾಜಾದಿರಾಜರು ಎಣಿಕೆ ಇಲ್ಲದಲ್ಲಿ ಬರುತ್ತಿರಲಾಗಿ ಸನಕಾದಿ ವಂದನ ಕಂಡು ಸಂತೋಷದಿ ಜಾನಕಿ ಮಾಲೆಯು ಹಾಕಿದ ರಾಮಗೆ ಶೋಭಾನ ಶೋಭಾನವೇ ಶ್ರೀ ಓರಸು ವೆಂಕಟರಾಯಗೇ ರುಕುಮನು ಶಿಶುಪಾಲಗನುಜೆ ಇಮೇನೆಂದು ಸಕಲರಾಯರು ಬಂದಿರಲಾಗಿ ಭಕುತವತ್ಸಲನ ಕಂಡು ಸಂತೋಷದಿ ರುಕುಮಿಣಿ ಮಾಲೆಯು ಹಾಕಿದ ಕೃಷ್ಣಗೆ ಶೋಭಾನ ಶೋಭಾನವೇ ಶ್ರೀ ಓರಸು ವೆಂಕಟರಾಯಗೆ ಸತ್ಯವಮೆಯು ನೀಳಭದ್ರ ಕಳಿಂದಿಯು ಮಿತ್ರವಿಂದೆಯು ಲಕ್ಷಣ ಜಂಬವತಿ ಮತ್ತೆ ಅಸೋಳ ಸಸಿರ ಕನ್ನಿಕೆಯರ ಪ್ರತ್ಯಕ್ಷವಾಳಿದ ಕಲ್ಯಾಣನಿಗೆ
ಶೋಭಾನ ಶೋಭಾನವೇ ಶ್ರೀ ಹೋರಸು ವೆಂಕಟರಾಯಗೆ ಶೋಭಾನ ಶೋಭಾನವೇ ಶ್ರೀ ಹೋರಸು ವೆಂಕಟರಾಯಗೆ ಪದುಮದೇಶದರ್ಭದೇವಾಂಗನೆಯು ಪದುಮಮುಖಿಯು ಶ್ರುತಿ ಸ್ಮೃತಿಯು ಪದುಮನಾಭ ಸಿರಿ ಪುರಂದರ ವಿಠಲಗೆ ಪದುಮಾವತಿ ಪ್ರಿಯ ಶ್ರೀನಿವಾಸಗೆ ಶೋಭಾನ ಶೋಭಾನವೇ ಶ್ರೀ ಹೋರಸು ದುರ್ಗೆ ಹಾ ಹೇ ಹೋ ಹಾ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ನಮ್ಮ ವಿಜಯ ವಿಠಲರೇನ ಪ್ರಿಯೆ ಮೃತಾಂಜಲಿಯಿಂದ ತಲೆಬಾಗಿ ನಮಿಸುವೆ ತಾಯಿ ದುರ್ಗಾದೇವಿ ಪರಮ ಕಾಪಾಡು. ಇವಾಗ ದೇವ್ರ ಮುಂದಿಟ್ಟು ಸಮರ್ಪಣೆ ಮಾಡ್ತೀನಿ. ಈ ಥರ ಮೂರು ಭಾಗ ಮಾಡಿದ್ದೀನಿ. ಒಂದು ಭಾಗ ಅನ್ನೋದು ದೇವರಿಗೆ, ಇನ್ನೊಂದು ಭಾಗ ಬಂದು ಮುತ್ತೈದೆಯರಿಗೆ ಕೊಡಲಿಕ್ಕೆ, ಒಂದು ನಾವು ಉಪಯೋಗಿಸ್ಕೊಳ್ಳಿಕ್ಕೆ. ಇಲ್ಲಿ ಅರಿಶಿನ, ಇದು ಏನು ಅಕ್ಷತೆ ಅವಲ್ಲ, ಈ ಅಕ್ಷತೆ ಕೂಡ ನಾನು ಮನೆ ಒಳಗೆ ಮಾಡಿರೋ ಕುಂಕುಮದಿಂದ ಮಾಡಿದ ಅಕ್ಷತೆ ಇದು. ಯಾಕಂತಂದರೆ ಇದು ಮನೆ ಒಳಗೆ ಮಾಡಿರೋ ಕುಂಕುಮ ಪ್ಯೂರ್ ಅರಿಶಿನದಿಂದ, ಇದು ನಾ ಕುಂಕುಮದಿಂದ ಮಾಡಿದ್ದು. ಇದು ಕುಂಕುಮ ನಾ ಮಾಡಿದ್ದೆ ಮನೆ ಒಳಗೆ ಮಾಡಿದ್ದು. ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ. ಮುಂದೆ ಇದು ಇದು ಮನೆ ಒಳಗೆ ಮಾಡಿದ ಕುಂಕುಮ. ಇದು ಮನೆ ಒಳಗೆ ನಾನು ಇದು ಇದೇ ಕುಂಕುಮದಿಂದ ಮಂತ್ರಾಕ್ಷತೆ ಕಳಿಸೀನಿ. ಹೆಂಗೆ ಕನಕಾಂಬ್ರಿ ಬಣ್ಣ ಬಂದಾವ ನೋಡ್ರಿ. ಯಾಕಂದರೆ ಬಾಜಾರ್ದಿಂದ ತಂದದ ಕುಂಕುಮ ಹೊರಗಿಂದ ತಂದಿದ್ದು ಕಲಿಸಿದ್ರೆ ಸ್ವಲ್ಪ ಕಪ್ಪು ಒಂಥರ ಕಪ್ಪು ಒಂಥರ ಏನೋ ಒಂಥರ, ಅದು ಕಲ್ಕೋದೇ ಇಲ್ಲ, ಸರಿಯಾಗಿ ಕಲ್ಕೋದೇ ಇಲ್ಲ. ಇದು ನೋಡ್ರಿ ಎಷ್ಟು ಬಿಡಿ 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 ಆಗಿದೆ. ಅದು ಗಂಟೆ ಗಂಟೆ ಒಂಥರ ಉಂಡಿ ಉಂಡಿ ಅಲ್ಲಲ್ಲಲ್ಲಿ ಕೂತಂಗೆ ಅನ್ನಿಸ್ತದೆ. ಇದು ಹೆಂಗೆ ಇದ್ರ ಕೇಸರಿ ಬಣ್ಣ ಅಂದ್ರೇನು ಕನಕಾಂಬ್ರಿ ಬಣ್ಣ ಬಂದಿದೆ. ಇದು ನಾ ಮಾಡಿದ್ದು ಕುಂಕುಮ ಮನೆಯಲ್ಲಿ. ಮುಂದಿನ ದಿವ್ಸದಾಗ ನಾ ಹೆಂಗೆ ಮಾಡಬೇಕು ಕುಂಕುಮ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದಲ್ಲದೆ ದೇವರ ಮುಂದಿಟ್ಟು ಸಮರ್ಪಣೆ ಮಾಡೋಣ. ಇವಾಗ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಭಾರತದ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮಿ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಈ ಥರ ಪ್ರಯಾಣ ಕೃಷ್ಣ ಹೆಂಗೆ ಮಾಡಬೇಕು ಅಂತನ್ನೋದು ನೋಡ್ಕೊಂಡ್ರಲ್ಲ. ಏನೇನು ಪದಾರ್ಥ ಇದ್ರಾಗ, ಯಾವುದೇ ಪದಾರ್ಥಗಳು ನಿಮಗೆ ಸ್ವಲ್ಪ ಇದ್ದಿದ್ದಿಲ್ಲ ಮನೆಗಂದ್ರೂ ನಡೀತದೆ. ಅದ್ರ ಜೇನುತುಪ್ಪ ಯಾಕೆ ಹಾಕಬೇಕು ಅಂತಂದರೆ ಅದನ್ನು ಹೇಳಿದ್ನಲ್ಲ, ಅದನ್ನು ಚರ್ಮಕ್ಕೆ ಏನು ಇದು ಆಗಬಾರ್ದು, ಅಲರ್ಜಿ ಆಗಬಾರ್ದು, ಅದು ತಂಪು ಕೊಡ್ತದೆ. ಏನೇ ಇದ್ರೂ ಹಿಂಗೆ ತುರುಕಿ ಅದೆಲ್ಲ ಬರೋದಿಲ್ಲ. ಕೊಬ್ಬರಿ ಎಣ್ಣೆ ತಂಪು, ಬಾದಾಮಿ ಎಣ್ಣೆ ತಂಪು. ಇದು ಅಂತೂ ವಾಸನೆಗೋಸ್ಕರ ಹಾಕೊಳ್ಳೋದಿತ್ತು ಇದೆಲ್ಲ. ಇದು ಮಲ್ಲಿಗೆ ಹೂವಿನ ಎಣ್ಣೆ ಆಗಲಿ, ಕೇರಿಗೆ ಹೂವಿನ ಎಣ್ಣೆ ಆಗಲಿ, ಮತ್ತು ಪಚ್ಚಕರ್ಪೂರ, ಅದನ್ನೆಲ್ಲ ನಮಗೆ ಚರ್ಮಕ್ಕೆ ಹಾನಿ ಮಾಡಬಾರ್ದು ಅಂಥೇಳಿ ಹಾಕೋದು. ಇದು ಪ್ಯೂರ್ ಅರಿಶಿನ, ಇದನ್ನೇ ಇದು ಬೀಸಿತ್ತು ಮನೆ ಒಳಗೆ ಮಿಕ್ಸಿ ಒಳಗೆ ಹಾಕಿ ಜರಡಿ ಹಿಡಿದಿದ್ದು. ಈ ಥರ ಇದು ರೇಣ ಅರಿಶಿನ, ಇದು ಗಲ್ಲಕ್ಕೆ ಹಚ್ಕೊಳ್ಳಿಕ್ಕೆ, ಮುತ್ತೈದೆಯರಿಗೆ ಗಲ್ಲಕ್ಕೆ ಹಚ್ಕೊಳ್ಳಿಕ್ಕೆ ಮಾಡಿದ ಒಂದು ರೇಣ ಅರಿಶಿನ. ನೋಡ್ಕೊಂಡ್ರಲ್ಲ, ಏನಾದರೂ ಅನುಮಾನ ಬಿದ್ದರೆ ಹೇಳ್ರಿ. ಲಕ್ಷ್ಮೀ ಶೋಭಾನ ಪೂರ್ತಿ ಹೇಳಬೇಕಾಗಿತ್ತು, ಆದರೆ ಇದು ನಮ್ಮ ಪ್ರೋಗ್ರಾಮ್ ಇರೋದ್ರಿಂದ ಸುಮ್ಮನೆ ಐದು ನುಡಿ ಹೇಳಿದ್ದೀನಿ. ಮಧ್ವಾಂತರದ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.